ಹಲೋ ಗೆಳೆಯರೇ, ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜಾವಾ ಕಂಪನಿಯ ಹೊಸ 42 2.1 ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮಾಡೆಲ್ಗೂ ಹಿಂದಿನ ಮಾಡೆಲ್ಗೂ ಇರುವ ಒಂದಷ್ಟು ಚೇಂಜಸ್ ಅಥವಾ ಅಪ್ಡೇಟ್ಸ್ಗಳನ್ನು ಸಹ ಇಲ್ಲಿ ನಾವು ನೋಡೋಣ. ಅವುಗಳನ್ನು ನೋಡೋ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಕ್ಲಾಸಿಕ್ ಲೆಜೆಂಡ್ ಜಾವಾ ಈಗ ತನ್ನ 42 2.1 ವರ್ಷನ್ ಬೈಕನ್ನು 3 ಕಲರ್ಗಳಲ್ಲಿ ಲಾಂಚ್ ಮಾಡಿದೆ. ಆಲ್ಸ್ಟಾರ್ ಬ್ಲ್ಯಾಕ್, ಸೈರಿಯಸ್ ವೈಟ್ ಮತ್ತು ಆನಿಯನ್ ರೆಡ್ ಎಂಬ 3 ಕಲರ್ಗಳಲ್ಲಿ ಜಾವಾ 42 2.1 ಬೈಕನ್ನು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಜಾವಾ 42 2.1 ಬೈಕ್ನ ಟ್ಯಾಂಕ್ ಮೇಲೆ ರೇಸಿಂಗ್ ಸ್ಟ್ರೈಪ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಸ್ಟಾರ್ ಬ್ಲ್ಯಾಕ್ ಏನಿದೆ ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸುತ್ತೆ. ಹಾಗೆ ಕ್ಲಾಸಿಕ್ ಲೆಜೆಂಡ್ಸ್ ಮತ್ತು 42 ಬ್ರ್ಯಾಂಡಿಂಗ್ಸ್ನ ಒಂದಷ್ಟು ಕಡೆ ನೋಡ್ಬೋದಾಗಿರುತ್ತೆ. ಹೊಸ ಹೊಸ ಬಣ್ಣಗಳಲ್ಲಿ ಡಾರ್ಕ್ ಥೀಮ್ನೊಂದಿಗೆ ಬಿಡುಗಡೆಯಾಗಿದೆ ಜಾವಾ 42 2.1. ತನ್ನ ಹಿಂದಿನ ಮಾಡೆಲ್ಗಳಲ್ಲಿ ಇಂಜಿನ್, ಸಸ್ಪೆನ್ಷನ್, ಎಕ್ಸಾಸ್ಟ್ ಎಲ್ಲವೂ ಕ್ರೋಮ್ ಫಿನಿಶ್ನಲ್ಲಿದ್ದವು. ಆದರೆ ಈ ಹೊಸ ವರ್ಷನ್ನಲ್ಲಿ ಈ ಎಲ್ಲ ಕಾಂಪೊನೆಂಟ್ಸ್ಗಳು ಬ್ಲ್ಯಾಕ್ ಫಿನಿಶ್ನಲ್ಲಿ ಸಿಗ್ತಾ ಇದೆ. ಈ ಹೊಸ ಕಲರ್ಗಳೊಂದಿಗೆ ಈ ಎಲ್ಲ ಬ್ಲ್ಯಾಕ್ ಪಾರ್ಟ್ಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಈ ಡಾರ್ಕ್ ಕಸ್ಟಮ್ ಲುಕ್ನ ಅಂದವನ್ನು ಇನ್ನಷ್ಟು ಹೆಚ್ಚಿಸಲೆಂದೇ ಜಾವಾ ಈ ಬೈಕಿಗೆ ಬಾರ್ ಅಂಡ್ ಮಿರರ್ಗಳನ್ನು ಕೊಟ್ಟಿದೆ. ಜೊತೆಗೆ ಕಂಪನಿ ಹೆಡ್ಲ್ಯಾಂಪ್ ಗ್ರಿಲ್ ಮತ್ತು ಚಿಕ್ಕ ಫ್ಲೈ ಸ್ಕ್ರೀನ್ ವಿಂಡ್ಶೀಲ್ಡನ್ನು ಸಹ ಆಪ್ಷನಲ್ ಆಗಿ ಕೊಡ್ತಾ ಇದೆ. ಈ ಹೊಸ ವರ್ಷನ್ನಲ್ಲಿ ಸ್ಪೋಕ್ ವೀಲ್ಸ್ ಬದಲು ಅಲಾಯ್ ವೀಲ್ಸ್ಗಳನ್ನು ಕೊಡಲಾಗಿದೆ. ಹಾಗೆ ಟ್ಯೂಬ್ಲೆಸ್ ಟೈರ್ಗಳನ್ನು ಸಹ ನೀಡ್ತಿರೋದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅಲಾಯ್ ವೀಲ್ಸ್ಗಳಲ್ಲೂ ಕ್ಲಾಸಿಕ್ ಲೆಜೆಂಡ್ಸ್ ಮತ್ತು 42 ಎಂಬ ಬ್ರ್ಯಾಂಡಿಂಗ್ಸ್ನ ಕೊಟ್ಟಿದ್ದಾರೆ. ಈಗಾಗಲೇ ಸೇಲ್ ಆಗಿರುವ ಹಳೆಯ 42 ಮಾಡೆಲ್ಗಳಿಗೂ ಅಲಾಯ್ ವೀಲ್ಸ್ಗಳನ್ನು ಆಕ್ಸೆಸರೀಸ್ ಆಗಿ ಸಹ ಜಾವಾ ನೀಡಲಿದೆ. ಹಾಗೆ ಚಾಸಿ ಸ್ಟ್ರಕ್ಚರ್ ಹಾಗೂ ಫ್ರಂಟ್ ಸಸ್ಪೆನ್ಷನ್ನ ಪ್ರೀಲೋಡ್ ಸೆಟ್ಟಿಂಗ್ನಲ್ಲೂ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿರೋದ್ರಿಂದ ಇನ್ನೂ ಬೆಟರ್ ಗ್ರೌಂಡ್ ಕ್ಲಿಯರೆನ್ಸನ್ನು ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಎಲ್ಲ ಚೇಂಜಸ್ಗಳನ್ನು ಹೊರತುಪಡಿಸಿ ಬೇರೆಲ್ಲ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ಗಳಲ್ಲಿ ಅಷ್ಟೊಂದು ಚೇಂಜಸ್ ಇರೋದಿಲ್ಲ. ಇಂಜಿನ್ ಬಗ್ಗೆ ಹೇಳೋದಾದರೆ 293 cc ಸಿಂಗಲ್ ಸಿಲಿಂಡರ್, 4 ಸ್ಟ್ರೋಕ್, ಏರ್ ಕೂಲ್ಡ್, ಫ್ಯೂಲ್ ಇಂಜೆಕ್ಟೆಡ್, DOHC VSX ಕಂಪ್ಲೇಂಟ್ ಇಂಜಿನ್ ಇದಾಗಿರುತ್ತೆ. 27.33 PS ಪವರ್ ಹಾಗೂ 27.02 Nm ಟಾರ್ಕನ್ನು ಈ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ನ ಈ ಇಂಜಿನ್ನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕ್ರಾಸ್ಪೋರ್ಟ್ ಟೆಕ್ನಾಲಜಿಯನ್ನು ಜಾವಾ ಈ ಇಂಜಿನ್ನಲ್ಲಿ ಯೂಸ್ ಮಾಡಿದೆ. ಇದರಿಂದ ಕಂಬಷನ್ ಚೇಂಬರ್ನ ಒಳಗೆ ಏರ್ ಇನ್ಫ್ಲೋ ಸಫಿಷಿಯಂಟ್ ಆಗಿ ಆಗೋದ್ರಿಂದ ಬೈಕ್ನ ಪವರ್ ಡೆಲಿವರಿ, ಥ್ರಾಟಲ್ ರೆಸ್ಪಾನ್ಸ್ ಮತ್ತು ಎಕ್ಸಾಸ್ಟ್ ಸೌಂಡ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಜಾವಾ ಹೇಳ್ತಿದೆ. ಇನ್ನು ಬ್ರೇಕ್ಸ್ ಬಗ್ಗೆ ಹೇಳೋದಾದರೆ ಫ್ರಂಟ್ ಮತ್ತು ರೇರ್ ಎರಡೂ ಡಿಸ್ಕ್ ಬ್ರೇಕ್ಗಳ ಡಯಾಮೀಟರ್ 280 mm ಕೊಟ್ಟಿದ್ದಾರೆ ಮತ್ತು ಡ್ಯುಯಲ್ ಚಾನಲ್ ABS ಈ ಬೈಕ್ನಲ್ಲಿ ಸಿಗ್ತಾ ಇದೆ. ಹಾಗೆ ಡ್ಯುಯಲ್ ಚಾನಲ್ ABSನಲ್ಲಿ ಮಾತ್ರ ಈ ಬೈಕ್ ಲಾಂಚ್ ಆಗಿರುವಂಥದ್ದು. ಡಬಲ್ ಕ್ರಾಡಲ್ ಚಾಸಿಸ್ ಇರುವ ಈ ಬೈಕ್ನ ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕಾಪಿಕ್ ಹೈಡ್ರಾಲಿಕ್ ಫೋರ್ಕ್ ಇದ್ದರೆ ರೇರ್ನಲ್ಲಿ ಗ್ಯಾಸ್ ಕ್ಯಾನಿಸ್ಟರ್ ಟ್ವಿನ್ ಶಾಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚು ಕಂಫರ್ಟ್ ನೀಡೋದಕ್ಕೆ ಅಂತಲೇ ಹೈಯರ್ ಡೆನ್ಸಿಟಿ ಫೋಮ್ನ ಬಳಸಿ ಸೀಟನ್ನು ಸಹ ರೀಡಿಸೈನ್ ಮಾಡಿದೆ ಜಾವಾ. ಸೀಟ್ ಹೈಟ್ 765 mm ಇದ್ದರೆ 171 kg ಈ ಬೈಕ್ನ ಕರ್ಬ್ ವೆಯ್ಟ್ ಆಗಿರುತ್ತೆ. ಹಳೆಯ ಜಾವಾ 42 ಮಾಡೆಲ್ನ ಇಂಜಿನ್ನ ಕೆಳಭಾಗದಲ್ಲಿದ್ದ ಕ್ಯಾಟಲಿಟಿಕ್ ಕನ್ವರ್ಟರನ್ನು ಇಂಜಿನ್ನ ಮೇಲ್ಭಾಗಕ್ಕೆ ಮೂವ್ ಮಾಡಲಾಗಿದೆ. ಇನ್ನು 14 liters ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಬೈಕ್ ಹೊಂದಿರುತ್ತೆ. 30-35 km ಮೈಲೇಜನ್ನು ಈ ಬೈಕ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಟೈರ್ ಬಗ್ಗೆ ತಿಳ್ಕೊಳ್ಳೋದಾದರೆ ಫ್ರಂಟ್ನಲ್ಲಿ 90x90 18 inch ಹಾಗೂ ರೇರ್ನಲ್ಲಿ 120x80 17 inch ಟೈರ್ಗಳನ್ನು ಕೊಟ್ಟಿದ್ದಾರೆ. ಅಲಾಯ್ ವೀಲ್ಸ್ ಕೊಟ್ಟಿರೋ ಕಾರಣ ಎರಡೂ ಟೈರ್ಗಳು ಟ್ಯೂಬ್ಲೆಸ್ ಟೈರ್ಗಳಾಗಿರುತ್ತೆ. ಸ್ವಿಚ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡೆಡಿಕೇಟೆಡ್ ಟ್ರಿಪ್ ಬಟನ್ ಸಹ ಹ್ಯಾಂಡಲ್ ಬಾರ್ನಲ್ಲಿ ಕೊಟ್ಟಿದ್ದಾರೆ. ಹ್ಯಾಂಡಲ್ ಗ್ರಿಪ್ಗಳಲ್ಲಿ ಜಾವಾ ಬ್ರ್ಯಾಂಡಿಂಗ್ನ ನೋಡ್ಬೋದಾಗಿರುತ್ತೆ. ಇನ್ಸ್ಟ್ರೂಮೆಂಟ್ ಕನ್ಸೋಲ್ನಲ್ಲಿ ಓಡೋಮೀಟರ್ ಮತ್ತು ಟ್ರಿಪ್ ಮೀಟರ್ ಡಿಜಿಟಲ್ನಲ್ಲಿದ್ದರೆ ಸ್ಪೀಡೋಮೀಟರ್ ಅನಲಾಗ್ನಲ್ಲಿರುತ್ತೆ. ಲೋ ಫ್ಯೂಲ್ ಇಂಡಿಕೇಟರ್, ಲೋ ಬ್ಯಾಟ್ರಿ ಇಂಡಿಕೇಟರ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಆದರೆ ಟೈಮ್ ಆಗಲಿ, ಗೇರ್ ಪೊಸಿಷನ್ ಇಂಡಿಕೇಟರ್ ಆಗಲಿ ಇದರಲ್ಲಿ ಇರೋದಿಲ್ಲ. ಹ್ಯಾಂಡಲ್ ಬಾರ್ನಲ್ಲಿ ಕೊಟ್ಟಿರುವ ಟ್ರಿಪ್ ಸ್ವಿಚ್ನಲ್ಲೇ ಟ್ರಿಪ್ ಮೋಡ್ಗಳನ್ನ ಚೇಂಜ್ ಮಾಡ್ಬೋದಾಗಿರುತ್ತೆ. ಇನ್ನು ಹೆಡ್ಲೈಟ್ನಲ್ಲಿ ಹ್ಯಾಲೋಜನ್ ಬಲ್ಬ್ ಇದ್ದರೆ, ಟೈಲ್ ಲ್ಯಾಂಪ್ ಮತ್ತು ಟರ್ನ್ ಇಂಡಿಕೇಟರ್ಗಳಲ್ಲಿ ಬಲ್ಬ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಈ ಬೈಕ್ನ ಆನ್ರೋಡ್ ಪ್ರೈಸ್ ಏನಿದೆ ಅಂತ ನೋಡೋದಾದರೆ ಹಳೆ ಜಾವಾ 42 ಮಾಡೆಲ್ಗೂ ಈ 2.1 ಮಾಡೆಲ್ಗೂ 8,000-10,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಮೈಸೂರಿನಲ್ಲಿ ಜಾವಾ 42 2.1 ಬೈಕ್ನ ಆನ್ರೋಡ್ ಪ್ರೈಸ್ ಬಂದು 2,40,000-2,42,000 ರೂಪಾಯಿವರೆಗೂ ಆಗುತ್ತೆ. ಫುಲ್ ಕೈ ಚಪ್ಲೈ ಮಾಡಿ. ಓಕೆ.
ಚೆನ್ನಾಗಿದೆ ಬ್ರೋ. ಓಕೆ ಬರ. ಗೆಳೆಯರೆ, ಈಗ ಈ ಬೈಕ್ನಲ್ಲಿ ಒಂದಷ್ಟು ದೂರ ಟೆಸ್ಟ್ ರೈಡ್ಗೆ ಹೋಗ್ತಾ ಇದ್ದೇನೆ. ರಿಯಲ್ ವರ್ಲ್ಡ್ ಕಂಡೀಷನಲ್ಲಿ ಈ ಬೈಕ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ನನಗೆ ಈ ಬೈಕ್ನ ಪೇಂಟ್ ಸ್ಕೀಮ್ ತುಂಬ ಇಷ್ಟ ಆಯಿತು. ಮುಖ್ಯವಾಗಿ ಸ್ಟಾರ್ ಬ್ಲ್ಯಾಕ್ ವರ್ಷನ್ ಉಳಿದ ಬೇರೆ ಕಲರ್ ವರ್ಷನ್ಗಿಂತ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಎಕ್ಸಾಸ್ಟ್ ಸೌಂಡ್ ಒಂಥರ ಬೇಸಿಯಾಗಿ ಚೆನ್ನಾಗಿದೆ. ಇಂಜಿನ್ ತುಂಬ ಚೆನ್ನಾಗಿ ರೀಫೈಂಡ್ ಆಗಿದೆ. ಬಹುಶಃ ಕ್ರಾಸ್ಪೋರ್ಟ್ ಟೆಕ್ನಾಲಜಿಯಿಂದ ಇಂಜಿನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅನಿಸುತ್ತೆ. ಜೊತೆಗೆ ಥ್ರಾಟಲ್ ರೆಸ್ಪಾನ್ಸ್ ಮತ್ತು ಪವರ್ ಡೆಲಿವರಿ ಕೂಡ ತುಂಬ ಚೆನ್ನಾಗಿದೆ. ಹಳೆ ಮಾಡೆಲ್ಸ್ಗಳಲ್ಲಿ ಸೀಟ್ ಬಗ್ಗೆ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಇದ್ದಿದ್ದರಿಂದ ಜಾವಾ ಈ ವರ್ಷನ್ನಲ್ಲಿ ಸೀಟನ್ನು ಸಹ ರೀಡಿಸೈನ್ ಮಾಡಿದೆ. ಹಾಗಾಗಿ ಸೀಟ್ ಕೂಡ ತುಂಬ ಕಂಫರ್ಟ್ ಆಗಿದೆ. ಬಾರೆಂಡ್ ಮಿರರ್ಸ್ನಿಂದ ಬೈಕ್ನ ಲುಕ್ ಚೆನ್ನಾಗಿ ಕಾಣಿಸ್ಬೋದು. ಆದರೆ ಬೈಕ್ನ ಓಡಿಸುವಾಗ ಮಿರರ್ ವಿಸಿಬಿಲಿಟಿ ಅಷ್ಟೇನೂ ಇರೋದಿಲ್ಲ ಮತ್ತು ಟ್ರಾಫಿಕ್ನಲ್ಲಿ ಓಡಿಸುವಾಗ ಸ್ವಲ್ಪ ಮಟ್ಟಿಗೆ ಕಷ್ಟ ಅನಿಸ್ಬೋದು. ಫ್ರಂಟ್ ಸಸ್ಪೆನ್ಷನಲ್ಲೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡಿರೋದ್ರಿಂದ ಸ್ಪೀಡ್ ಬ್ರೇಕರ್ಗಳು ಸಿಕ್ಕಾಗ ನಮಗೆ ಅಷ್ಟೇನೂ ಕಷ್ಟ ಅನಿಸೋದಿಲ್ಲ. ಓವರಾಲ್ ಆಗಿ ಹೇಳೋದಾದರೆ ಫಸ್ಟ್ ಜನ್ರೇಷನ್ ಬೈಕ್ಸ್ಗಿಂತ ಈ 2.1 ಬೈಕ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋದಕ್ಕೂ ಸಖತ್ತಾಗಿದೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ನೀವೇನಾದರೂ ಈ ಕ್ಲಾಸಿಕ್ ಲೆಜೆಂಡ್ನ ಫ್ಯಾನ್ ಆಗಿದ್ದು ಹೊಸ ಬೈಕ್ ತಗೊಳ್ಳಿಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಈ ಬೈಕನ್ನು ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ ಚೂಸ್ ಮಾಡ್ಬೋದು. ನೀವೇನಾದರೂ ಮೈಸೂರಿನಲ್ಲಿದ್ದರೆ ಜೈನ್ ಮೋಟಾರ್ಸ್ಗೆ ವಿಸಿಟ್ ಮಾಡಿ. ಜಾವಾ ಬೈಕ್ಗಳ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿನ ಸಪೋರ್ಟಿವ್ ಸ್ಟಾಫ್ಸ್ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈಗ ಈ ಬೈಕ್ನ ಎಕ್ಸಾಸ್ಟ್ ಸೌಂಡ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.